ನಮಸ್ಕಾರ ವೀಕ್ಷಕರೇ, ಜ್ಞಾನಬಿಂದುವಿಗೆ ಸ್ವಾಗತ. ಒಂದು ದಿನ ಗೌತಮ ಬುದ್ಧರು ತಮ್ಮ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುವಾಗ ಬುದ್ಧರ ಶಿಷ್ಯರ ಜೊತೆಗೆ ಕೆಲವು ಜನ ಗ್ರಾಮಸ್ಥರು ಸಹ ಬುದ್ಧರ ದರ್ಶನಕ್ಕೆ ಬರುತ್ತಾರೆ. ಆಗ ಒಬ್ಬ ಗ್ರಾಮಸ್ಥನು ಬುದ್ಧರನ್ನ ಈ ರೀತಿ ಕೇಳುತ್ತಾನೆ, ಸ್ವಾಮಿ, ಈ ಪ್ರಪಂಚವೆಲ್ಲ ತುಂಬಾ ಅಶಾಂತಿಯಿಂದ ತುಂಬಿದೆ, ಯಾರೊಬ್ಬರಲ್ಲೂ ಮನಃಶಾಂತಿ ಕಾಣುತ್ತಿಲ್ಲ, ಸುತ್ತಲೂ ಎಷ್ಟೋ ಘೋರಗಳ ಜಗಳಗಳು ನಡೆಯುತ್ತಿವೆ, ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಪ್ರಶಾಂತವಾಗಿ ಇರಲು ಸಾಧ್ಯ, ಇವುಗಳೆಲ್ಲವುದರ ಬಗ್ಗೆ ಅತಿಯಾಗಿ ಆಲೋಚಿಸದೆ ಇರುವುದು ಹೇಗೆ ಎಂದು ಆ ಗ್ರಾಮಸ್ಥನು ಬುದ್ಧರನ್ನು ಕೇಳುತ್ತಾನೆ. ಆಗ ಗೌತಮ ಬುದ್ಧರು ತನ್ನ ಪಕ್ಕದಲ್ಲಿರುವ ಮರವನ್ನು ನೋಡಿಸುತ್ತಾ ಈ ರೀತಿ ಹೇಳುತ್ತಾರೆ, ಈ ಮರದ ಕೆಳಗೆ ಎಷ್ಟೋ ಎಲೆಗಳು ನೆಲಕ್ಕುರುಳಿವೆ, ನೋಡಿದಿರಾ? ಇವು ಒಂದು ಸಮಯದಲ್ಲಿ ಆ ಮರಕ್ಕೆ ಅಂಟಿಕೊಂಡು ಅಚ್ಚ ಹಸಿರಾಗಿದ್ದವು, ಈಗ ಅವುಗಳ ಪರಿಸ್ಥಿತಿ ಬದಲಾಗಿ ಹೋಗಿ ಈ ರೀತಿ ಒಣಗಿ ಕೆಳಗೆ ಬಿದ್ದಿವೆ. ಇದೆಲ್ಲ ಕಾಲದ ಮಹಿಮೆ. ಮುಂದೊಂದು ದಿನ ನಮ್ಮ ಪರಿಸ್ಥಿತಿ ಕೂಡ ಹೀಗೆ ಆಗುತ್ತದೆ ಎನ್ನುವ ವಿಷಯ ಈಗ ಆ ಮರದಲ್ಲಿ ಅಚ್ಚ ಹಸಿರಾಗಿರುವ ಆ ಎಲೆಗಳಿಗೂ ಸಹ ಗೊತ್ತು. ಆದರೂ ಸಹ ಅವು ಕಾಲಧರ್ಮಕ್ಕೆ ಒಳಗಾಗಿ ತಮಗೆ ನಾಳೆ ಬರುವ ಪರಿಸ್ಥಿತಿಯನ್ನ ಅಂಗೀಕರಿಸುತ್ತವೆ. ಆದರೆ ಈ ಲೋಕದಲ್ಲಿ ನಾವು ಮಾತ್ರ ಪ್ರತಿ ವಿಷಯಕ್ಕೂ ಅಡ್ಡಿ ಹೇಳುತ್ತೇವೆ, ಹೀಗೆ ಆಗಬಾರದೆಂದು ಅಂದುಕೊಂಡು ಜೀವಿಸುತ್ತಾ ಇರುತ್ತಾರೆ. ನಮ್ಮ ಜೀವನ ಒಂದು ನಿರಂತರವಾದ ಪ್ರವಾಹವಂತದ್ದು. ನಡೆಯುತ್ತಿರುವ ವಿಷಯಗಳನ್ನ ನಾವು ಅತಿಯಾಗಿ ಯೋಚಿಸುವುದರಿಂದ ಸರಾಗವಾಗಿ ಸಾಗುತ್ತಿರುವ ಜೀವಿತ ಪ್ರವಾಹಗಳನ್ನೆಲ್ಲ ಈ ಆಲೋಚನೆಗಳು ನಿಲ್ಲಿಸುತ್ತವೆ. ಆದ್ದರಿಂದ ಜೀವನದಲ್ಲಿ ಎಷ್ಟೋ ಅವಾಂತರಗಳು ಎದುರಾಗುತ್ತಾ ಇರುತ್ತವೆ. ಜೀವನದಲ್ಲಿ ನಾವು ಯಾವುದನ್ನ ಹಿಡಿದುಕೊಳ್ಳಬೇಕು, ಯಾವುದನ್ನ ಬಿಡಬೇಕು ಎನ್ನುವುದು ತಿಳಿದುಕೊಂಡಿರಬೇಕು. ಆ ಅರಿವಿಲ್ಲದೆ ಎಲ್ಲವಕ್ಕೂ ತಲೆ ಹಾಕಿದರೆ ನಮ್ಮ ಮನಸ್ಸು ಕೆಟ್ಟು ಹೋಗುತ್ತದೆ. ಆ ರೀತಿಯಾಗದೆ ಮನಸ್ಸು ಬಿಡಬೇಕಾದ ವಿಷಯಗಳನ್ನ ಗುರುತಿಸಿ ಅವುಗಳನ್ನ ಸಂತೋಷವಾಗಿ ಬಿಟ್ಟು ಬಿಟ್ಟರೆ ಆಗಲೇ ನಾವು ಮನಃಶಾಂತಿಯಿಂದ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯ. ಆಗ ಅತಿಯಾಗಿ ಆಲೋಚಿಸುವುದೂ ಸಹ ಕಡಿಮೆಯಾಗುತ್ತದೆ ಎಂದು ಆ ಗ್ರಾಮಸ್ಥನ ಬಳಿ ಬುದ್ಧರು ಹೇಳುತ್ತಾರೆ. ಹಾಗೆ ಹೇಳುತ್ತಿರುವಾಗ ಆಶ್ರಮಕ್ಕೆ ಹೊಸದಾಗಿ ಸೇರಿರುವ ಒಬ್ಬ ಶಿಷ್ಯನು ಗೌತಮ ಬುದ್ಧರನ್ನ ಈ ರೀತಿ ಪ್ರಶ್ನೆ ಮಾಡುತ್ತಾನೆ, ಗುರುದೇವ, ನನ್ನ ಮನಸ್ಸೆಲ್ಲ ಎಷ್ಟೋ ಬಗೆಬಗೆಯ ಆಲೋಚನೆಗಳಿಂದ ತುಂಬಿ ಹೋಗಿದೆ, ಅವುಗಳನ್ನ ಎಷ್ಟು ನಿಯಂತ್ರಣ ಮಾಡಬೇಕೆಂದರೂ ನನ್ನಿಂದ ಆಗುತ್ತಿಲ್ಲ. ಈ ಆಲೋಚನೆಗಳಿಂದ ನನಗೆ ಮನಃಶಾಂತಿ ಸಹ ಕೊರತೆಯಾಗಿದೆ, ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ನನ್ನ ಮನಸ್ಸನ್ನು ನಾನು ಯಾವ ರೀತಿ ನಿಯಂತ್ರಣ ಮಾಡಿಕೊಳ್ಳಬೇಕೆಂದು ನನಗೆ ತಿಳಿಯುತ್ತಿಲ್ಲ, ನೀವೇ ಹೇಗಾದರೂ ನನಗೆ ಸಹಾಯವನ್ನು ಮಾಡಬೇಕು ಎಂದು ಗೌತಮ ಬುದ್ಧರನ್ನ ಕೇಳಿದ. ಆಗ ಗೌತಮ ಬುದ್ಧರು ಈ ರೀತಿ ಹೇಳುತ್ತಾರೆ, ಈ ಸಮಸ್ಯೆ ಲೋಕದಲ್ಲಿ ನಿನ್ನೊಬ್ಬನಿಗೆ ಮಾತ್ರವಲ್ಲ, ಈ ಲೋಕವೆಲ್ಲ ಈ ಸಮಸ್ಯೆಯಿಂದಲೇ ತಳಮಳಗೊಂಡಿದೆ. ಮನಸ್ಸನ್ನು ನಿಯಂತ್ರಿಸುವುದು ತುಂಬಾ ಕಷ್ಟವಾದ ವಿಷಯವೇ, ಆದರೆ ಅದು ಅಸಾಧ್ಯವಂತೂ ಅಲ್ಲ. ಸಾಧನೆಯಿಂದಲೇ ನಿನ್ನ ಮನಸ್ಸು ನಿನ್ನ ವಶವಾಗುತ್ತದೆ. ನಿನ್ನ ಆಲೋಚನೆಗಳಿಂದ ನೀನು ತಳಮಳಗೊಂಡಾಗ ಆ ಆಲೋಚನೆಗಳನ್ನ ಅಲ್ಲಿಂದ ನಿಲ್ಲಿಸಿ ನೀನು ಮಾಡಬೇಕೆಂದುಕೊಂಡ ಕೆಲಸವನ್ನ ನೀನು ನೆನಪು ಮಾಡಿಕೊಳ್ಳಬೇಕು. ನಿನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂದು ಆ ವಿಷಯವನ್ನ ಗಮನಿಸಬೇಕು. ಪ್ರಸ್ತುತ ವರ್ತಮಾನದಲ್ಲಿ ಜೀವಿಸಲು ಸಿದ್ಧವಾಗಬೇಕು. ಹಾಗೆ ನಿನ್ನ ಆಲೋಚನೆಗಳ ಮೇಲಿರುವ ನಿನ್ನ ದೃಷ್ಟಿಯನ್ನ ನೀನು ಪ್ರಸ್ತುತ ಮಾಡುತ್ತಿರುವ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು. ಹಾಗೆ ನಿರಂತರವಾಗಿ ಮಾಡಿದಾಗ ಈ ರೀತಿಯ ಆಲೋಚನೆಗಳ ಪ್ರವಾಹಕ್ಕೆ ಸ್ವಲ್ಪವಾದರೂ ಅಣೆಕಟ್ಟು ಬೀಳುತ್ತದೆ. ಇದರ ಜೊತೆಗೆ ಧ್ಯಾನವನ್ನೂ ಸಹ ನಿನ್ನ ದಿನಚರಿಯಲ್ಲಿ ಭಾಗವಾಗಿ ಮಾಡಿಕೊಳ್ಳಬೇಕು. ಧ್ಯಾನದಿಂದ ಮನಸ್ಸಿಗೆ ಸ್ವಲ್ಪವಾದರೂ ಪ್ರಶಾಂತತೆ ದೊರೆಯುತ್ತದೆ. ಈ ಲೋಕದಲ್ಲಿ ನಿಮ್ಮ ಪ್ರಮೇಯವಿಲ್ಲದೆ ಎಷ್ಟೋ ವಿಷಯಗಳು ನಡೆಯುತ್ತಾ ಇರುತ್ತವೆ, ಅವುಗಳನ್ನೆಲ್ಲ ನೀವು ಬದಲಾಯಿಸಲಾಗದು. ಅಂಥವುಗಳ ಬಗ್ಗೆ ತಲೆ ಹಾಕಿ ಅವುಗಳ ಬಗ್ಗೆ ಅತಿಯಾಗಿ ಆಲೋಚಿಸಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಪ್ರಶಾಂತತೆ ದೂರವಾಗುತ್ತದೆ. ಅದಕ್ಕೆ
ನಿಮ್ಮಲ್ಲಿ ಇಲ್ಲದರ ಬಗ್ಗೆ, ನೀವು ಬದಲಾಯಿಸಲು ಸಾಧ್ಯವಿಲ್ಲದ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬೇಡಿ. ನಾಳೆ ಏನು ಆಗುತ್ತದೆಯೋ ಎಂಬ ಯೋಚನೆಯಲ್ಲಿ ನಿಮ್ಮ ಮನಸ್ಸನ್ನು ಇರಿಸಬೇಡಿ. ಅದರ ಬಗ್ಗೆ ಅತಿಯಾಗಿ ಯೋಚಿಸಬೇಡಿ. ನಡೆಯಬೇಕಾದದ್ದೇನೋ ನಡೆದು ಹೋಗುತ್ತದೆ. ನಿಮ್ಮ ಕೈಯಲ್ಲಿರುವ ಪ್ರಸ್ತುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ. ನಾಳೆಯ ದಿನ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಗತಕಾಲದ ಕೆಲವು ಆಲೋಚನೆಗಳು ಕೂಡ ಇರುತ್ತವೆ. ಅಂತಹ ಆಲೋಚನೆಗಳು ಜೀವನದಲ್ಲಿ ಭಯ ಮತ್ತು ತಳಮಳವನ್ನ ಸೃಷ್ಟಿ ಮಾಡುತ್ತವೆ. ಪ್ರಸ್ತುತ ನಿಮ್ಮ ಕೈಯಲ್ಲಿರುವಂತಹ ಕಾಲವನ್ನೂ ಸಹ ಬಾಧಾಕಾರವಾಗಿ ಬದಲಾಯಿಸುತ್ತವೆ. ಅದಕ್ಕೆ ಯಾವತ್ತಿಗೂ ಬದಲಾಯಿಸಲಾಗದ ಗತಕಾಲವನ್ನು ತಕ್ಷಣವೇ ಬಿಟ್ಟು ಬಿಡಿ. ಅದರ ಬಗ್ಗೆ ಆಲೋಚಿಸುವುದು ಸಹ ವ್ಯರ್ಥವೇ. ಈ ವಿಷಯವನ್ನ ಎಂದೇ ಆಗಲಿ ಮರೆಯಬೇಡಿ. ಜೀವನದಲ್ಲಿ ಏನೇ ನಡೆದರೂ ಅದರ ಬಗ್ಗೆ ಅತಿಯಾಗಿ ಆಲೋಚಿಸುತ್ತಾ ಅಲ್ಲಿಯೇ ನಿಂತು ಹೋಗಬಾರದು. ಇದಕ್ಕೆ ಮುಂಚೆ ನಾನು ಹೇಳಿದ ಹಾಗೆ ನಿಮ್ಮ ಜೀವನ ಎನ್ನುವುದು ನಿರಂತರ ಪ್ರವಾಹವಿದ್ದಂತೆ, ಪ್ರತಿದಿನ ಪ್ರತಿ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಆಲೋಚಿಸುತ್ತಾ ನಿಮ್ಮ ತಲೆಯನ್ನ ಹಾಳು ಮಾಡಿಕೊಳ್ಳಬೇಡಿ. ಮುಂದೆ ಏನು ಮಾಡಬೇಕೆನ್ನುವುದನ್ನ ಮುಂದೆ ನೀವು ಏನು ಮಾಡಬೇಕೆನ್ನುವುದನ್ನ ತಿಳಿದುಕೊಂಡು ಅದನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿ. ಜೀವನವೆನ್ನುವುದು ತುಂಬಾ ಜನ ಅಂದುಕೊಂಡಿರುವ ಹಾಗೆ ಕಷ್ಟಕರವಾದದ್ದಲ್ಲ. ಆದರೆ ನಾವು ಮಾಡುವ ಆಲೋಚನೆಗಳಿಂದ, ನಮ್ಮ ಕೆಲಸಗಳಿಂದ ಅದನ್ನು ಕಷ್ಟಕರವಾಗಿ ಬದಲಾಯಿಸಿಕೊಳ್ಳುತ್ತೇವೆ. ನಡೆಯುತ್ತಿರುವ ಪ್ರತಿ ವಿಷಯದ ಬಗ್ಗೆ ಆಲೋಚಿಸುತ್ತಾ ಕಣ್ಣ ಮುಂದೆ ಕಾಣಿಸುತ್ತಿರುವ ಚಿಕ್ಕ ಚಿಕ್ಕ ಆನಂದಗಳನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಅಂತಹ ಆನಂದಗಳು ನಿಮ್ಮ ಜೀವನದಿಂದ ದೂರವಾಗಿ ಹೋಗುತ್ತಿದ್ದರೆ ಸ್ವಲ್ಪ ಕಾಲಕ್ಕೆ ನಿಮ್ಮ ಜೀವನ ದುಃಖಮಯವಾಗಿ ಹೋಗುತ್ತದೆ. ಅದಕ್ಕೆ ಅತಿಯಾಗಿ ಆಲೋಚನೆ ಮಾಡುವುದನ್ನ ನೀವು ಈ ಕೂಡಲೇ ನಿಲ್ಲಿಸಿ. ಪ್ರಸ್ತುತ ವಿಷಯಗಳ ಮೇಲೆ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದರೆ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ತೊಲಗಿ ಹೋಗುತ್ತವೆ. ಆ ರೀತಿ ಜೀವನವನ್ನ ಜೀವಿಸುವುದು ಕಲಿತುಕೊಂಡರೆ ಇನ್ನು ಜೀವನದಲ್ಲಿ ನಿಮಗೆ ಎದುರೇ ಇರುವುದಿಲ್ಲ ಎಂದು ಗೌತಮ ಬುದ್ಧರು ಹೇಳುತ್ತಾರೆ. ಜೀವನದಲ್ಲಿ ಮನಃಶಾಂತಿ ಎನ್ನುವುದು ಎಲ್ಲೋ ಇರುವುದಿಲ್ಲ, ಅದು ನಿಮ್ಮೊಳಗೆಯೇ ಇರುತ್ತದೆ. ನಿಮ್ಮಲ್ಲಿ ಇರದ ಪ್ರಶಾಂತತೆ ನೀವು ಹೊರಗೆ ಎಲ್ಲಿ ಹುಡುಕಿದರೂ ಸಹ ಕಾಣಿಸುವುದಿಲ್ಲ. ಕೆಲಸ ಮಾಡದೆ ಹೆಚ್ಚಾಗಿ ಆಲೋಚಿಸುತ್ತಾ ಇದ್ದರೆ ಮಾಡುತ್ತಿರುವ ಕೆಲಸವನ್ನೂ ಸಹ ಹಾಳು ಮಾಡಿಕೊಳ್ಳುತ್ತೇವೆ. ಅದಕ್ಕೆ ನಿಮಗೆ ಅನವಶ್ಯಕವಾದಂತಹ ಆಲೋಚನೆಗಳನ್ನು ಬಿಟ್ಟು ಮಾಡುತ್ತಿರುವ ಕೆಲಸದ ಮೇಲೆ ದೃಷ್ಟಿಯನ್ನ ಕೇಂದ್ರೀಕರಿಸಿ. ಕೆಲಸಕ್ಕೆ ಬಾರದ ಆಲೋಚನೆಗಳಿಂದ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವುದೆಂದರೆ ನಿಮ್ಮನ್ನ ನೀವೇ ಅಪಹರಿಸಿಕೊಂಡಂತೆ. 100 ರೀತಿ ಮಾತನಾಡುವುದಲ್ಲ, 100 ಆಲೋಚನೆಗಳನ್ನ ಮಾಡುವುದರಲ್ಲಿ ಸರಿಯಾದ ಒಂದು ಕೆಲಸವನ್ನ ಮಾಡಿದರೆ ಅದು ನಿಮಗೆ ಜೀವನದಲ್ಲಿ ಸಂತೃಪ್ತಿಯನ್ನ ನೀಡುತ್ತದೆ. ಅನವಶ್ಯಕವಾದ ಆಲೋಚನೆಗಳು ನಿಮ್ಮನ್ನ ಬಾಧೆಗೆ ಗುರಿ ಮಾಡುತ್ತವೆ. ನಿಮ್ಮ ಮನಃಶಾಂತಿಯನ್ನ ದೂರ ಮಾಡುತ್ತಿರುವಾಗ ಅಂತಹ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನ ರಕ್ಷಿಸಿಕೊಳ್ಳುವುದೇ ಒಳ್ಳೆಯದು. ಆಗಲೇ ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ಪ್ರಶಾಂತತೆ ಲಭಿಸುತ್ತದೆ ಎಂದು ಬುದ್ಧರು ತಮ್ಮ ಬೋಧನೆಯನ್ನ ಮುಗಿಸುತ್ತಾರೆ. ಬುದ್ಧರ ಮಾತುಗಳನ್ನು ಕೇಳಿದ ಆ ಗ್ರಾಮಸ್ಥರಿಗೆ ಮತ್ತು ಶಿಷ್ಯರಿಗೆ ನೂತನ ಉತ್ಸಾಹ ಹುಟ್ಟುತ್ತದೆ. ಅವರ ಮನಸ್ಸೆಲ್ಲ ಪ್ರಶಾಂತತೆಯಿಂದ ತುಂಬಿ ಹೋಗುತ್ತದೆ. ನಂತರ ಎಲ್ಲರೂ ಬುದ್ಧರಿಗೆ ನಮಸ್ಕರಿಸಿ ತಮ್ಮ ತಮ್ಮ ಮನೆಗಳಿಗೆ ಹೊರಡುತ್ತಾರೆ.